ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನು ಕವರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾಳೆಗೆ ಬೇಕಾಗುವಂಥ ಕೆಲವೊಂದು ಸ್ಟಾಕ್ಸ್ಗಳು ಹಾಗೂ ನಾಳೆ ನಾವು ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಯಾವ್ಯಾವ ಲೆವೆಲ್ಸ್ಗಳಿದೆ ಹಾಗೂ ಸ್ನೇಹಿತರೆ ಯಾವ್ಯಾವ ಲೆವೆಲ್ಸಲ್ಲಿ ನಾವು ಏನನ್ನು ಆಲೋಚನೆ ಮಾಡ್ಬೋದು ಅನ್ನೋದನ್ನು ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕರೆಕ್ಟಾ ನೋಡಿ ಮಾರ್ಕೆಟ್ ಅಂತ ಹೇಳಿದ್ಮೇಲೆ ಏರುಪೇರು ಅನ್ನೋದು ಸಹಜನೇ ಆದರೆ ಇವತ್ತಿನ ದಿವಸ ನಾವು ಮಾರ್ಕೆಟ್ನ ನೋಡಿದ್ರೆ ಇವತ್ತಿನ ದಿವಸ ನಾವು ಬ್ಯಾಂಕ್ ನಿಫ್ಟಿ ನೋಡೋಣ ಬ್ಯಾಂಕ್ ನಿಫ್ಟಿ ಇವತ್ತಿನ ದಿವಸ ನಾವು ನೋಡಿದ್ವಿ ಅಂತ ಹೇಳಿದ್ರೆ ನಾನು ನೆನೆಯ ದಿವಸ ವೀಡಿಯೋ ಮಾಡಬೇಕಿತ್ತು ಮಾಡಿಲ್ಲ ಬಟ್ ಏನೂ ತೊಂದರೆ ಇಲ್ಲ ಮೊನ್ನೆ ವೀಡಿಯೋದಲ್ಲಿ ನಾನು ಕ್ಲಿಯರ್ ಕಟ್ ಆಗಿ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನು ಸಹ ಶೇರ್ ಮಾಡಿದ್ದೆ ನೋಡಿ ಫೆಡ್ನವರು ಅಂದರೆ ಯು ಎಸ್ ಇನ ಫೆಡ್ರಲ್ನವರು ಒಂದು ನ್ಯೂಸ್ನ ತೊಗೊಂಬಂದರು ಏನು ನಾವು ಬ್ಯಾಂಕಿನ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡ್ತೀವಿ ಅಂತ ಅದಕ್ಕೋಸ್ಕರ ಏನಾಯಿತು ಇವತ್ತು ಮಾರ್ಕೆಟಲ್ಲಿ ಒಂದು ಸ್ಟೀಪ್ ಡೀಪ್ ಮಾರ್ಕೆಟು ಕೆಳಗಡೆ ಹೋಗುವ ಲಕ್ಷಣಗಳು ನಮಗಿಲ್ಲಿ ಕಂಡು ಬಂತು ನಮಗಿದು ಡವ ಜೋನ್ಸು ಮತ್ತು ನ್ಯಾಸ್ಡೇಕಲ್ಲಿ ಶುಕ್ರವಾರ ದಿವಸ ರಾತ್ರಿನೇ ನೋಡೋಕೆ ಸಿಕ್ಕಿತ್ತು ಕರೆಕ್ಟಾ ಯಾರ್ಯಾರು ಶುಕ್ರವಾರ ದಿವಸ ಇದ್ರ ಬಗ್ಗೆ ಗೊತ್ತಿತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದೇ ಪ್ರಕಾರ ಇವತ್ತೇನಾಯಿತು ಮಾರ್ಕೆಟಲ್ಲಿ ಒಂದು ಒಳ್ಳೆ ಡೌನ್ ಓಪನ್ ಆಯಿತು ಗ್ಯಾಪ್ ಡೌನ್ ಓಪನ್ ಆದಮೇಲೆ ನಾವೇನು ಪೊಸಿಷನ್ನ ತೊಗೊಂಡಿದ್ವಿ ಒಂದು ಸೆಲ್ಫ್ ಪೊಸಿಷನ್ನ ತೊಗೊಂಡಿದ್ವಿ ಅದರ ಪ್ರಕಾರ ನಮಗೆ ಇಲ್ಲಿ ಪ್ರಾಫಿಟ್ಸು ಬಂತು ಅದಾದ ನಂತರ ನಮ್ಮ ಲೈವ್ ಮಾರ್ಕೆಟಲ್ಲಿ ಇದ್ದರೂ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಾವು ಯಾವ ಥರ ಇವತ್ತು ಮಾರ್ಕೆಟನ್ನು ಹ್ಯಾಂಡಲ್ ಮಾಡಿದ್ವಿ ಯಾವ ರೀತಿ ನಾವು ಒಂದು ಪ್ರಾಫಿಟ್ಸನ್ನ ಬುಕ್ಕಿಂಗ್ ಮಾಡಿಕೊಂಡ್ವಿ ಅಂತ ಸರಿನಾ ನಾನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲೂ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೆ ಇನ್ಫಾರ್ಮೇಷನ್ಸ್ನ ಶೇರ್ ಮಾಡಿಕೊಂಡಿದ್ದೆ ಸೊ ಯಾರ್ಯಾರು ಚಾನಲಲ್ಲಿದ್ದೀರ ಅವರಿಗೆ ಇನ್ಫಾರ್ಮೇಷನ್ ಆಲ್ರೆಡಿ ಡೆಲಿವರಿ ಆಗಿರುತ್ತೆ ಅಲ್ವಾ ಇಲ್ಲ ಅಂತ ಹೇಳಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಸ್ನೇಹಿತರೆ ಏನು ಮಾಡಬೇಕು ಆ ಲಿಂಕಿನ ಕ್ಲಿಕ್ ಡಿಸ್ಕ್ರಿಪ್ಷನ್ನ ಕ್ಲಿಕ್ ಮಾಡಿ ಆ ಲಿಂಕನ್ನು ಆ್ಯಕ್ಸಸ್ ಮಾಡಿ ಆ ಲಿಂಕನ್ನು ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅದಕ್ಕೆ ಯಾವುದೇ ರೀತಿಯಾದ ಫೀಸು ಇರುವುದಿಲ್ಲ ಅದರ ಜೊತೇಲಿ ಈ ವಿಡಿಯೋನ ಲೈಕ್ ಮಾಡೋದನ್ನು ಸಹ ಮರಿಬೇಡಿ ನೋಡಿ ಇದು ನಮ್ಮ ಒಂದು ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿ ಒಂದು ಲೆಕ್ಕಾಚಾರಗಳಿತ್ತು ನಮಗೆ ಮುಂಚಿತವಾಗಿಯೇ ಇದು ಎಕ್ಸ್ಪೆಕ್ಟೆಡ್ ಇತ್ತು ಅದರ ಜೊತೆ ಜೊತೆಯಲ್ಲಿ ನಾವು ಒಂದು ಇಂಟರ್ನ್ಯಾಷನಲ್ ನ್ಯೂಸ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ ತುಂಬಾ ಒಂದು ಕ್ಲಿಯರಾಗಿ ನಮಗೆ ಫೆಡ್ ನ್ಯೂಸ್ನ ಬಗ್ಗೆ ಅಪ್ಡೇಟ್ ಸಹ ಇತ್ತು ಕರೆಕ್ಟಾ ಸೊ ದಿಸ್ ವಾಸ್ ಎಕ್ಸ್ಪೆಕ್ಟೆಡ್ ಇದಾದ ನಂತರ ಮಾರ್ಕೆಟಲ್ಲಿ ನಾಳೆಗೆ ಏನೇನು ಲೆವೆಲ್ಸ್ ಇದೆ ಅಂತ ನೋಡಿದ್ರೆ ನೋಡಿ ಫೆಡ್ಡಲ್ಲಿ ಪ್ರೈಸಸ್ ಜಾಸ್ತಿ ಆಗಿರೋದ್ರಿಂದ ಮಾರ್ಕೆಟು ಇನ್ನೂ ಕೆಳಗಡೆ ಹೋಗಲ್ಲ ಅಂತ ನಾನು ಹೇಳಲ್ಲ ಮಾರ್ಕೆಟಿನ್ನೂ ಕೆಳಗಡೆ ಹೋಗೋ ಸಾಧ್ಯತೆಗಳು ಇದೆ ಆದರೆ ನಾಳೆಗೆ ನಮಗೆ ಬೇಕಾದಂಥ ಲೆವೆಲ್ಸ್ಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮೂವತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕರ ಮೇಲ್ಗಡೆ ಒಂದು ಮೊಮೆಂಟಮ್ ಬಂತು ಫಿಫ್ಟೀನ್ ಮಿನಿಟ್ಸಲ್ಲಿ ಅಂದರೆ ನಾವು ಬೈ ಮಾಡ್ಕೋಬೋದು ಅದೇ ರೀತಿ ನಾಳೆಯ ದಿವಸ ಈ ಒಂದು ಲೆವೆಲ್ಗಿಂತ ಅಂದರೆ ಮೂರು ಸಾವಿರದ ಮೂವತ್ತೆಂಟು ಸಾವಿರದ ಎರಡು ನೂರ ಹದಿನೈದು ರೂಪಾಯಿಗಿಂತ ಕೆಳಗಡೆಗೆ ಒಂದು ಮೊಮೆಂಟಮ್ ಬಂತು ಅಂದರೆ ನಾವು ಸೆಲ್ ಮಾಡ್ಬೋದು ಯಾವುದನ್ನ ಬ್ಯಾಂಕ್ ನಿಫ್ಟಿಲಿ ಕರೆಕ್ಟಾ ಸರ್ ತುಂಬ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆದರೆ ಗ್ಯಾಪ್ ಡೌನ್ ಓಪನ್ ಆದರೆ ಚೂರು ರಿಟ್ರೈಸ್ ಆಗಲಿಕ್ಕೆ ವೆಯ್ಟ್ ಮಾಡಿ ಆಮೇಲೆ ಮಾರ್ಕೆಟಲ್ಲಿ ನಾವು ಪ್ರೈಸ್ ಆ್ಯಕ್ಷನ್ನ ನೋಡಿಕೊಂಡು ಎಂಟ್ರಿ ತೊಗೋಬೇಕಾಗತ್ತೆ ಈ ಇನ್ಫಾರ್ಮೇಷನ್ಸ್ನೆಲ್ಲವನ್ನು ಸಹ ನಾವು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಅಂತ ಹೇಳಿದ್ರೆ ನಮ್ಮ ನಿಫ್ಟಿ ನಾವು ನಿಫ್ಟಿ ಬಗ್ಗೆ ಅಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ನಿಫ್ಟಿ ನಾನು ಸುಮಾರು ದಿವಸದಿಂದ ಫಾಲೋಅಪ್ ಮಾಡ್ಕೊತಾನೆ ಇದ್ದೀನಿ ಡೈಲಿ ಚಾರ್ಟಲ್ಲೂ ಹಾಕಿ ತೋರಿಸಿದ್ದೀನಿ ವೀಕ್ಲಿ ಚಾರ್ಟಲ್ಲೂ ಹಾಕಿ ತೋರಿಸಿದ್ದೀನಿ ಮ ನಿಫ್ಟಿ ಏನಿದೆ ಮತ್ತು ಇದು ನಮಗೆ ಗ್ಯಾಪ್ ಡೌನಲ್ಲಿ ಓಪನ್ ಆಗಿ ಮಾರ್ಕೆಟು ಮೇಲ್ಗಡೆಗೆ ಒಂದು ಮೊಮೆಂಟಮ್ ಕೊಟ್ಟಿರೋದನ್ನ ನಾವು ನೋಡಬಹುದು ಇವತ್ತಿನ ಕಾಲಮಾನದಲ್ಲಿ ಅಲ್ವಾ ಮಾರ್ಕೆಟ್ ಓಪನ್ ಆಗಿರೋದೇನೋ ಗ್ಯಾಪ್ ಡೌನಲ್ಲಿ ಓಪನ್ ಆಗಿದೆ ಬಟ್ ಓಪನ್ ಆಗಿಬಿಟ್ಟು ಮೇಲ್ಗಡೆ ಒಂದು ಕವರ್ನ ಕೊಟ್ಟಿರ್ತಕ್ಕಂಥದ್ದು ಸೊ ನಾಳೆ ದಿವಸಕ್ಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ನೋಡ್ಬೋದು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲನ್ನು ಹಾಕಿ ನೋಡಿದ್ವಿ ಅಂತ ಹೇಳಿದ್ರೆ ಈ ಒಂದು ಲೆವೆಲ್ಸ್ ಏನಿದೆ ಅಂದರೆ ನಾಳೆಯ ದಿವಸ ಮಾರ್ಕೆಟಲ್ಲಿ ಹದಿನೇಳು ಸಾವಿರದ ಮುನ್ನೂರ ಎಪ್ಪತ್ತೈದರ ಮೇಲ್ಗಡೆ ಒಂದು ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವು ಬೈ ಮಾಡ್ಬೋದು ಅದೇ ರೀತಿ ಹದಿನೇಳು ಸಾವಿರದ ಇನ್ನೂರ ಎಂಬತ್ತೊಂಬತ್ತರ ಕೆಳಗಡೆ ಅಂದರೆ ಹದಿನೇಳು ಸಾವಿರದ ಇನ್ನೂರ ಎಂಬತ್ತೈದು ಎಂಬತ್ನಾಲ್ಕರ ಕೆಳಗಡೆ ಬಂತು ಅಂದರೆ ಎಕ್ಸಾಕ್ಟ್ಲಿ ಸೆಲ್ ಮಾಡ್ಕೋಬಹುದು ಇನ್ನು ನಾನು ಇನ್ಫಿ ಬಗ್ಗೆ ಒಂದು ಕ್ಲಿಯರ್ ಕಟ್ ಆದಂತಹ ಒಂದು ಇನ್ಫಾರ್ಮೇಶನ್ಸ್ನ ಶೇರ್ ಮಾಡಿದ್ದೆ ಒಂದು ಡೆಡಿಕೇಟೆಡ್ ವೀಡಿಯೋನೂ ಸಹ ನಾನು ಕವರ್ ಮಾಡಿದ್ದೆ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಒಂದು ಸರಿ ಆ ವೀಡಿಯೋನ ನೋಡ್ಕೊಂಬನೇ ಸ್ನೇಹಿತರೆ ಅಲ್ವಾ ದಯವಿಟ್ಟು ಒಂದು ಸರಿ ವೀಡಿಯೋನ ನೋಡ್ಕೊಂಡು ಬನ್ನಿ ಸೊ ಅಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೆ ಏನು ಅಂತ ಹೇಳಿದ್ರೆ ಈ ಒಂದು ಪಾಯಿಂಟ್ ಏನಿದೆ ಇಲ್ಲಿಂದ ನಾವು ಒಂದು ಸ್ಟಾಪ್ಲಾಸ್ನ ಇಟ್ಕೊಂಬಿಟ್ಟು ಮಾರ್ಕೆಟಲ್ಲಿ ಟ್ರೇಡ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎರಡೂ ಡೈರೆಕ್ಷನಲ್ಲೂ ನಾನು ಹೇಳಿದ್ದೆ ಬಟ್ ಇವತ್ತಿನ ದಿವಸ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಇನ್ಫೋಸಿಸ್ ಏನಿದೆ ಅದು ಆಲ್ಮೋಸ್ಟು ಫಿಫ್ಟಿ ನೈನ್ ಪಾಯಿಂಟ್ ಏಯ್ಟ್ ಜೀರೋ ರುಪೀಸ್ನಷ್ಟು ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಅಂದರೆ ಸರಾಸರಿ ಮೂರು ಪಾಯಿಂಟ್ ಒಂಬತ್ತು ದಶಕಾಂಕಗಳಿಂದ ಅಂದರೆ ಪರ್ಸೆಂಟೇಜಿಂದ ಮಾರ್ಕೆಟು ಕೆಳಗಡೆ ಕ್ಲೋಸ್ ಆಗಿದೆ ಸೊ ನಾಳೆಗೆ ಇನ್ಫಿ ಲೆವೆಲ್ಸ್ ಏನೇನು ಇರುತ್ತೆ ಅಂತ ಹೇಳಿದ್ರೆ ಸಾವಿರದ ನಾನ್ನೂರ ಅರವತ್ನಾಲ್ಕು ರೂಪಾಯಿ ಅಥವಾ ಒಂದು ಸಾವಿರದ ನಾನ್ನೂರ ಅರವತ್ನಾಲ್ಕು ರೂಪಾಯಿಗಿಂತ ಮೇಲ್ಗಡೆಗೆ ಒಂದು ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ಬಂದು ಕ್ಲೋಸ್ ಆಯಿತು ಅಂದರೆ ನಾವು ಬೈ ಪೊಸಿಷನ್ನ ತೊಗೋಬೋದು ಅದೇ ರೀತಿಯಾಗಿ ಸಾವಿರದ ನಾನ್ನೂರ ಐವತ್ತಾರು ಅಥವಾ ಐವತ್ತೈದರ ಕೆಳಗಡೆಗೆ ಒಂದು ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವು ಇನ್ಫಿಯಲ್ಲಿ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿನು ನೋಡಬಹುದು ಇನ್ನು ಏಷ್ಯನ್ ಪೇಂಟ್ಸು ಏಷ್ಯನ್ ಪೇಂಟ್ಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ನೋಡ್ಬೋದು ಇದರ ಒಂದು ಅನಾಲಿಸಿಸ್ ಏನಿದೆ ಸ್ವಲ್ಪ ಡೀಟೇಲ್ ಅನಾಲಿಸಿಸ್ನ ಮಾಡ್ಬೋದು ಬಟ್ ನಾನು ನಿಮಗೊಂದು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ನಾಳೆಗೆ ಇಂಟ್ರಾಡೇಗೆ ಏನು ಬೇಕೋ ಅಷ್ಟೇ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ನೋಡಿ ನಾಳೆ ದಿವಸಕ್ಕೆ ಅಂತ ಹೇಳಿದ್ರೆ ಮೂರು ಸಾವಿರದ ಮುನ್ನೂರ ನಲವತ್ತಾರು ಮೇಲ್ಗಡೆ ಬಂತು ಅಂದರೆ ನಾವಿಲ್ಲಿ ಬೈ ಮಾಡ್ಕೋಬೋದು ಅದೇ ರೀತಿಯಾಗಿ ಮೂರು ಸಾವಿರದ ಮುನ್ನೂರ ಮೂವತ್ತಕ್ಕಿಂತ ಕೆಳಗಡೆ ಅಂದರೆ ಇಪ್ಪತ್ತೊಂಬತ್ತಕ್ಕಿಂತ ಕೆಳಗಡೆ ಬಂತು ಅಂದರೆ ನಾವು ಸೆಲ್ ಮಾಡ್ಕೋಬೋದು ಎಲ್ಲಿ ಏಷ್ಯನ್ ಪೇಂಟ್ಸಲ್ಲಿ ನಿಮ್ಮ ರಿಸ್ಟು ರಿವಾರ್ಡು ಫಾಲೋ ಅಪ್ ಮಾಡ್ಕೊತಾ ಇರಿ ನೆನ್ನೆಯ ದಿವಸ ನಾವು ಒಂದು ವೆಬಿನಾರನ್ನು ಕಂಡಕ್ಟ್ ಮಾಡಿದ್ವಿ ಸುಮಾರು ಜನ ಜಾಯಿನ್ ಆಗಿದ್ದರಿ ಆದರೂ ಸುಮಾರು ಜನ ಜಾಯಿನ್ ಆಗಿರಲಿಲ್ಲ ಸ್ನೇಹಿತರೆ ನೀವು ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆದರೆ ಈ ಎಲ್ಲ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತಾ ಇರುತ್ತೆ ಸೊ ಆಗಿಲ್ಲ ಅಂದರೆ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸುಮಾರು ಇನ್ಫಾರ್ಮೇಷನ್ಸ್ನ ಮಿಸ್ ಮಾಡ್ಕೊತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಯಾಕೆ ಅಂದರೆ ನೀವು ವಿಡಿಯೋ ಲೈಕ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಯೂಟ್ಯೂಬ್ ರೆಕಮೆಂಡೇಶನ್ಸ್ಗೆ ಹೋಗುತ್ತೆ ಅಲ್ಲಿಂದ ಯಾರ್ಯಾರು ನೀಡಿ ಪೀಪಲ್ ಇದ್ದಾರೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಲ್ಲಿಗೆ ಇದು ವೀಡಿಯೋಸು ತಲುಪುತ್ತೆ ನೀವು ಕಮೆಂಟ್ ಮಾಡಿದಾಗ ನೀವು ಒಂದು ಲೈಕ್ ಮಾಡಿದಾಗ ಅದಕ್ಕೋಸ್ಕರ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇನ್ನು ನೆಕ್ಸ್ಟು ಆದಾನಿ ಪೋರ್ಟ್ಸ್ ಆದಾನಿ ಪೋರ್ಟ್ಸಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಮಾರ್ಕೆಟ್ ಇವಾಗ ಸದ್ಯದ ಮಟ್ಟಿಗೆ ನೋಡಿದ್ವಿ ಅಂತ ಹೇಳಿದ್ರೆ ಒಂದು ಬುಲಿಷ್ ಮೊಮೆಂಟಮ್ಮಲ್ಲಿ ಒಂದು ಮಾರ್ಕೆಟ್ ರೀಟ್ರೆಸ್ಮೆಂಟ್ ಆಗಿಬಿಟ್ಟು ಮೇಲ್ಗಡೆ ಹೋಗೋ ಸಾಧ್ಯತೆಗಳು ಕಾಣಿಸ್ತಾ ಇದೆ ಸೊ ಈ ಒಂದು ಪಾಯಿಂಟಿಂದ ಅಂತ ಹೇಳಿದ್ರೆ ನೋಡಿ ನಾವು ಈ ಒಂದು ಪಾಯಿಂಟಿಂದ ಒಂದು ಬುಲ್ಲಿಶ್ ಆಗಿರ್ಬೋದು ಒಂದು ವೇಳೆ ನಾಳೆ ದಿವಸಕ್ಕೆ ಮಾರ್ಕೆಟ್ ಏನಾದರೂ ಮಾರ್ಕೆಟಲ್ಲಿ ಆದಾನಿ ಎಂಟರ್ಪ್ರೈಸಸ್ ಏನಾದರೂ ಮೂರು ಸಾವಿರದ ಒಂದೂರ ಇಪ್ಪತ್ತ್ನಾಲ್ಕರು ಕೆಳಗಡೆಗೆ ಬಂದು ಒಂದು ಫಿಫ್ಟೀನ್ ಅಲ್ಲಿ ಕ್ಲೋಸಿಂಗ್ ಕೊಡ್ತು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು ಸ್ನೇಹಿತರೆ ಇದಿತ್ತು ನಮ್ಮ ಇವತ್ತಿನ ಈ ಒಂದು ವಿಡಿಯೋ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವ್ರ ಜೊತೆಲಿ ಶೇರ್ ಮಾಡಿ ಆಮೇಲೆ ಯಾರ್ಯಾರು ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಹಂಚ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತ ಹೇಳಿದ್ರೆ ಸಿಗಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ